ನಾಡಿನೆಲ್ಲೆಡೆ ಶಿವರಾತ್ರಿಯನ್ನು ಭಕ್ತಾದಿಗಳು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ನಾವೀಗ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೀವಿ. ನಮ್ಮ ಜೊತೆಗಿದ್ದಾರೆ ದೊಡ್ಡಮನೆ ಕುಟುಂಬದ ಗೋವಿಂದರಾಜ್ ಸರ್ ಇದ್ದಾರೆ. ಸರ್ ನಮಸ್ತೆ. ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಾ ಕುಟುಂಬ ಸಮೇತ, ಏನು ಹೇಳ್ತೀರಿ? ಏನು ಸರ್, ಭಗವಂತನ ಆಶೀರ್ವಾದ ಬೇಕಲ್ಲ ಸರ್. ಇವತ್ತೊಂದಲ್ಲ, ಇದು ವರ್ಷ ವರ್ಷ ನಮಗೆ ಈ ಶಿವರಾತ್ರಿ ದಿವಸ ಈಗ ನಮ್ಮ ಗವಿ ಗಂಗಾಧರೇಶ್ವರ ಮತ್ತು ನಮ್ಮ ಮಲೆ ಕಾಡುಮಲ್ಲೇಶ್ವರ ದೇವಸ್ಥಾನದ ದರ್ಶನನ ನಮ್ಮ ಇಲ್ಲಿ ಸ್ವಾಮಿಗಳಿಲ್ಲೇ ಇದ್ದಾರೆ, ನಮ್ಮ ಗಂಗಾಧರ ಸ್ವಾಮಿಗಳು. ಅವರ ಆಶೀರ್ವಾದದಿಂದ, ಅವರ ಒಂದು ಕೃಪೆಯಿಂದ ವರ್ಷ ವರ್ಷ ನಮಗೆ ಯಾವ ತೊಂದರೆ ಇಲ್ಲದೆ ಈ ಭಗವಂತನ ದರ್ಶನ ಮಾಡಲಿಕ್ಕೆ ಅನುಕೂಲ ಆಗ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ. ಭಗವಂತನ ಆಶೀರ್ವಾದ ನಮಗೆ, ಜನತೆಗೆ, ಎಲ್ಲರಿಗೂ ಸಿಕ್ಕಲಿ ಅಂತ ಈ ಸಮಯದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ತುಂಬ ಸಂತೋಷದ ದಿವಸ ಶಿವರಾತ್ರಿ ಇವತ್ತು. ದೇವರು ಎಲ್ಲರಿಗೂ, ಎಲ್ಲ ಜನತೆಗೂ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಸರ್, ಎಷ್ಟು ವರ್ಷದಿಂದ ತಾವು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀರಿ? ಅಣ್ಣವ್ರ ಇದ್ದ ಕಾಲದಿಂದ ಪರ್ವತಮ್ಮ ಈ ದೇವಸ್ಥಾನ ಸುಮಾರು ನಾನು ಒಂದು 40 ವರ್ಷದಿಂದ ಬರ್ತಾಯಿದ್ದೀನಿ ಸ್ವಾಮಿ. ಆ ವರ್ಷ ವರ್ಷ ಕೂಡ ನಾನು ಬರ್ತಾಯಿದ್ದೀನಿ. ಇದು ಕಾರ್ತಿಕ ಮಾಸ, ಶಿವರಾತ್ರಿ, ಎಲ್ಲ ಸಮಯದಲ್ಲೂ ಕೂಡ ತುಂಬ ವಿಜೃಂಭಣೆಯಿಂದ ತುಂಬ ಜೋರಾಗಿ ಈ ದೇವಸ್ಥಾನದಲ್ಲಿ ಪೂಜೆಗಳು ನಡೀತದೆ. ಅದು ಎಲ್ಲ ನಮ್ಮ ಗಂಗಣ್ಣ ಸ್ವಾಮಿಗಳಿಂದ ನಡೀತಾ ಇದೆ. ಅವರ ಒಂದು ಆಶೀರ್ವಾದ, ಅವರ ಕೃಪೆಯಿಂದ ತುಂಬ ವಿಜೃಂಭಣೆಯಿಂದ ಇಲ್ಲಿ ಕೆಲಸಗಳು ನಡೀತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಜನತೆಗೆ ದರ್ಶನ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ಅಂತ ನೋಡಿದ್ರೆ ಭಾರಿ ಸಂತೋಷ ಆಗ್ತಾ ಇದೆ. ಅಮ್ಮ, ತಾವು ಕೂಡ ಇವತ್ತು ದೇವ್ರ ದರ್ಶನಕ್ಕೆ ಬಂದಿದ್ದೀರ? ಜನಗಳಿಗೆ ದೇವರು ಒಳ್ಳೇದು ಮಾಡಲಿ, ಆ ಕಾಡುಮಲ್ಲೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಿ, ಸನ್ಮಂಗಳ ಉಂಟು ಮಾಡಲಿ ಅಂತ ಕೇಳ್ತೀವಿ. ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ತಂದೆ ಹೇಳಿದಾಗೆ ನಾವು ಭಾಳ ವರ್ಷದಿಂದ ಬರ್ತಾ ಇದ್ದೀವಿ. ಆ ದೇವರು ಮತ್ತೊಮ್ಮೆ ಪ್ರತಿ ವರ್ಷನೂ ನಮಗೆ ದರ್ಶನ ಭಾಗ್ಯ ಕೊಡ್ತಾ ಇದ್ದಾನೆ, ಅದೇ ಸಂತೋಷ. ಒಳ್ಳೆ ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ತೆ.